रेड कलर बटन ना प्रेस माड़ी रजनी अडिगे चानल ना सब्सक्राइब माड़ी हागे पक्कदल्लिरो अंत बेल आइकन ना प्रेस माड़ी। हाय फ्रेंड्स, वेलकम टू रजनी अडिगे। इवत्तु तुप्पन बळसिकोंडु याव रीति केक मेले हच्चुवंत क्रीम ना माडोदु अन्नोदन्न तोरिस्ता इदीनि। सूपर आगि बरुत्ते व्हिप्पिंग क्रीम, तुंबाने सॉफ्ट आगि चेन्नागिरुत्ते। याव रीति माडोदु अंत तोरिस्ता इदीनि, एल्लू स्किप माडदे लास्ट वर्गु नोडि। इदर जोते नानु केलवोंदु टिप्स अंड ट्रिक्स ना हेळ्ता इदीनि। ईग स्टार्ट माडोण। ಒಂದು ಗ್ಲಾಸ್ ತಗೊಂಡಿದ್ದೀನಿ, ಇಲ್ಲಿ 2 ಸ್ಪೂನ್ ಅಷ್ಟು ಬಿಸಿ ಹಾಲನ್ನ ಹಾಕೋಬೇಕು, 2 ಸ್ಪೂನ್ ಅಷ್ಟೇ। ಇದಕ್ಕೆ ಸಕ್ಕರೆ ಪುಡಿನ ಹಾಕಿ ಕಲಸ್ಕೊತಾ ಇದೀನಿ। ಸಕ್ಕರೆನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡು ಕಲಸ್ಕೊಬೇಕು। ಸುಮಾರು ಇಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ। ಒಂದು 6 ರಿಂದ 7 ಸ್ಪೂನ್ ಸಕ್ಕರೆನ ಹಾಕೋಬೇಕು। ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿ। ಒಂದೇ ಸತಿ ಹಾಕಿಬಿಟ್ಟು ಕಲಸಿದ್ರೆ ನೀವು ಗಟ್ಟಿ ಆಗುತ್ತೆ, ಕಲಸೋದಕ್ಕೆ ಆಗಲ್ಲ। ಆಗ ತುಂಬಾ ಬಿಸಿ ಇರಬೇಕು, ಅವಾಗ್ಲೇನೆ ಕಲಸಬೇಕು। ಕಲಸಿಬಿಟ್ಟು ಇದನ್ನ ಪಕ್ಕದಲ್ಲಿ ಇಟ್ಕೊತಾ ಇದೀನಿ। ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊಳ್ಳಿ ಸಕ್ಕರೆ ಪುಡಿನ, ಒಂದೇ ಸತಿ ಜಾಸ್ತಿ ಹಾಕಬೇಡಿ। ಇಲ್ಲಿ ನಾನು 1/2 ಕಪ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ನೋಡಿ। ತುಪ್ಪ ಈ ರೀತಿ ನೀರಾಗಿರೋ ತುಪ್ಪ ಆದ್ರೆ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಬೇಕು, ಗಟ್ಟಿಯಾಗಿರೋ ತುಪ್ಪ ಆದ್ರೆ ಅದನ್ನ ಹಾಗೆ ಮಾಡಬಹುದು। ತುಪ್ಪನ ತಗೊಂಡಿದ್ದೀನಿ, ತುಪ್ಪನ ಇಲ್ಲಿ ಸ್ವಲ್ಪ ಹೊತ್ತು ನಾನು ಫ್ರಿಡ್ಜ್ ಅಲ್ಲಿ ಇಡ್ತೀನಿ। 1/2 ಕಪ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ, 1/2 ಕಪ್। ನೀವು ಜಾಸ್ತಿ ಕ್ರೀಮ್ ಬೇಕಂದ್ರೆ ಜಾಸ್ತಿ ಬೇಕಾದರೂ ಮಾಡ್ಕೊಬಹುದು, ನಿಮಗೆ ಎಷ್ಟು ಕ್ರೀಮ್ ಬೇಕೋ ಅಷ್ಟನ್ನ ಮಾಡ್ಕೊಬಹುದು। ನಾನು ಇಲ್ಲಿ 1/2 ಕಪ್ ಅಷ್ಟು ಮಾತ್ರ ಮಾಡ್ತಾ ಇದೀನಿ। ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು 1/2 ಗಂಟೆ ಟೈಮ್ ಆಮೇಲೆ ತೆಗೆದಿದ್ದೀನಿ ನೋಡಿ। ಗಟ್ಟಿಯಾಗಿದೆ ತುಪ್ಪ ಈ ರೀತಿ। ಈಗ ಇಲ್ಲಿ ವಿಸ್ಕರ್ ಅಥವಾ फोर्क इवेरडरल्ली वंदन यूज माड़ी याव बेकादरू यूज माड़बोदु, विस्कर अथवा फोर्क। नानिली विस्कर अले माड़ती दिनी। वन मिक्सिंग बोल तगोंडो तुप्पना ये मिक्सिंग बोल गे हाकोडी। वन वेले फ्रिज इद्दवरू फ्रिज अल इट्कोडी, इल्ला अंदवरू स्वल्प गट्टी आगिरुवंत तुप्पन तगोळ्ळि। चेन्नागि विस्क माड़बेकु, फ्रिज इद्रे इद माड़ोदु सुलभ आगुत्ते। चेन्नागि कलर चेंज आगोवर्गू ತುಪ್ಪ ಡಬಲ್ ಆಗಬೇಕು ಸೈಜ್ ಅಲ್ಲಿ, ಕಲರ್ ತುಂಬಾ ವೈಟ್ ಆಗಾಗುತ್ತೆ ಅಲ್ಲಿವರೆಗೂ ವಿಸ್ಕ್ ಮಾಡಬೇಕಾಗುತ್ತೆ। ಇದು ನಿಮಗೆ ಸುಮಾರು ಒಂದು 25 ನಿಮಿಷ ಟೈಮ್ ಹಿಡಿಯುತ್ತೆ ವಿಸ್ಕ್ ಮಾಡೋದಕ್ಕೆ। ಕೆಲವರು ಕಮೆಂಟ್ ಅಲ್ಲಿ ಕೇಳಿದ್ರು ಮಿಕ್ಸಿಲ್ ಮಾಡಬಹುದು ಅಂತ। ಮಿಕ್ಸಿಲಿ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಮಿಕ್ಸರ್ ಜಾರ್ನ ಒಂದು 4 ಗಂಟೆ ಟೈಮ್ ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ, ಡೀಪ್ ಫ್ರಿಡ್ಜ್ ಅಲ್ಲಿ ಇಡಬೇಕು। ಐಸ್ ಕ್ರೀಮ್ ಇರ್ತೀವಲ್ಲ ಆ ಪ್ಲೇಸ್ ಅಲ್ಲಿ ಜಾರ್ನ ಡೀಪ್ ಫ್ರಿಡ್ಜರ್ ಅಲ್ಲಿ ಇಟ್ಟು ಆಮೇಲೆ ತೆಗೆದು ಈ ತುಪ್ಪನ ಹಾಕಿ ಗ್ರೈಂಡ್ ಮಾಡಬೇಕು। ಯಾಕೆಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ರೆ ಅದು ನೀರಾಗಿ ಬಿಡುತ್ತೆ, ನಿಮಗೆ ಕ್ರೀಮ್ ಆಗೋದಿಲ್ಲ। ಮಿಕ್ಸಿ ಹೀಟ್ ಆಗಿರೋದ್ರಿಂದ ನಿಮಗೆ ಕ್ರೀಮ್ ಬರೋದಿಲ್ಲ। ಅದರ ಬದಲು ನೀವು ಹ್ಯಾಂಡ್ ಬ್ಲೆಂಡರ್ ಇದ್ರೆ ಅದರಲ್ಲಿ ಬೇಕಾದರೂ ಬ್ಲೆಂಡ್ ಮಾಡ್ಕೋಬಹುದು ಸುಲಭವಾಗಿ, ತುಂಬಾನೇ ಸುಲಭವಾಗಿ ಆಗೋಗುತ್ತೆ। 10 ನಿಮಿಷದಲ್ಲಿ ಬ್ಲೆಂಡ್ ಮಾಡಬಹುದು। ಈ ತರ ಕ್ರೀಮ್ ನ ಮಾಡಿ ಕೇಕ್ ಗಳ ಮೇಲೆ ಕಪ್ ಕೇಕ್ ಮೇಲೆ ಹಾಕೊಂಡು ತಿನ್ನಬಹುದು। ಈ ಕ್ರೀಮ್ ನ ಚೆನ್ನಾಗಿ ವಿಸ್ಕ್ ಮಾಡಬೇಕು। ಈಗ ಕಲಸಿಟ್ಕೊಂಡಿದ್ವಲ್ಲ ಹಾಲು ಸಕ್ಕರೆನ ಅದನ್ನ ಹಾಕ್ತಾ ಇದೀನಿ। ಇದನ್ನ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಕ್ರೀಮ್, ತಿನ್ನೋದಕ್ಕೆ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ। ಇದನ್ನ ಹಾಕ್ತಾ ಇದೀನಿ ನಾನು। ಒಂದ ಸತಿ ಟೇಸ್ಟ್ ನೋಡಿ ನಿಮಗೆ ಇನ್ನ ಸಕ್ಕರೆ ಬೇಕು ಅನ್ಸಿದ್ರೆ ಸಕ್ಕರೆ ಪುಡಿನ ಆಡ್ ಮಾಡ್ಕೊಳ್ಳಿ। ಸಕ್ಕರೆನ ಪುಡಿ ಮಾಡಿ ಜರಡಿ ಹಿಡ್ಕೊಂಡು ಹಾಕಬೇಕು, ಇಲ್ಲ ಅಂದ್ರೆ ಗಂಟ ಗಂಟಿದ್ರೆ ನಿಮಗೆ ಕ್ರೀಮ್ ಅಷ್ಟು ಚೆನ್ನಾಗಿರೋದಿಲ್ಲ। ಚೆನ್ನಾಗಿ ಪೀಕ್ಸ್ ಬರಬೇಕು, ಅಲ್ಲಿವರೆಗೂ ವಿಸ್ಕ್ ಮಾಡಬೇಕು। ಬೌಲ್ ನ ನೀವು ಉಲ್ಟಾ ಮಾಡಿದ್ರೂ ಕೆಳಗಡೆ ಬೀಳಬಾರದು, ಅಲ್ಲಿವರೆಗೂ ವಿಸ್ಕ್ ಮಾಡಬೇಕಾಗುತ್ತೆ। ಒಂದ ವೇಳೆ ಫ್ರಿಡ್ಜ್ ಇದ್ರೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ಇಟ್ಟು ಮಾಡೋದ್ರಿಂದ ಬೇಗ ಆಗುತ್ತೆ। ಇಲ್ಲಿ ನೋಡಿ ಈ ಕೇಕ್ ಡೆಕೋರೇಟ್ ಮಾಡೋ ನೋಜಲ್ ನ ನಾನೇ ರೆಡಿ ಮಾಡಿದ್ದೀನಿ। ಇದು ನಿಮಗೆ ಆನ್ಲೈನ್ ಅಲ್ಲಿ ಸಹ ಸಿಗುತ್ತೆ, ಈಜಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇನೆ। ಕೋಲ್ಗೇಟ್ ಪೇಸ್ಟ್ ನ ಬಳಸಿ ಪೇಸ್ಟ್ ಖಾಲಿ ಆದ್ಮೇಲೆ ಅದನ್ನ ಬಳಸಿಕೊಂಡು ನಾನು ಮಾಡಿದ್ದೀನಿ। ಇದನ್ನ ಪೈಪಿಂಗ್ ಬ್ಯಾಗ್ ಗೆ, ಇದನ್ನು ಸಹ ಮನೆಯಲ್ಲೇ ಪೈಪಿಂಗ್ ಬ್ಯಾಗ್ ನ ಮಾಡಿದಿನಿ, ಅಥವಾ ನೀವು ಹಾಲಿನ ಕವರ್ ಇರುತ್ತಲ್ಲ ಅದನ್ನ ಬೇಕಾದರೂ ಬಳಸಿಕೊಬಹುದು। ಈ ರೀತಿ ಇದನ್ನ ಕಟ್ ಮಾಡ್ತಾ ಇದೀನಿ। ಓದ್ ವಿಡಿಯೋದಲ್ಲಿ ನನಗೆ ಕೇಳಿದ್ರು ಕಮೆಂಟ್ ಅಲ್ಲಿ ಏನೇನ್ ಯೂಸ್ ಮಾಡಿದಿರಾ ನೀವು ಡಿಸೈನ್ ಮಾಡೋದಕ್ಕೆ ಅಂತ। ಸೋ ನಾನು ಇಲ್ಲಿ ತೋರಿಸ್ತಾ ಇದೀನಿ। ಇದನ್ನ ಈ ರೀತಿ ಹಾಕಿ ಒಂದು ಗ್ಲಾಸ್ ಗೆ ಈ ರೀತಿ ಹಾಕಿಬಿಟ್ಟು ಕ್ರೀಮ್ ನ ಇದರೊಳಗೆ ಹಾಕಬೇಕು। ಕ್ರೀಮ್ ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಇದಕ್ಕೆ ಹಾಕಬೇಕು। ಈಗ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತ। ಇದನ್ನ ಬೌಲ್ ನ ಉಲ್ಟಾ ಮಾಡಿ ತೋರಿಸ್ತೀನಿ, ಬೀಳ್ತಾ ಇರಲ್ಲ ನೋಡಿ। ಈ ಕನ್ಸಿಸ್ಟೆನ್ಸಿ ಗೆ ನೀವು ವಿಸ್ಕ್ ಮಾಡ್ಕೋಬೇಕಾಗುತ್ತೆ। ಇದೇ ರೀತಿ ಈ ಕನ್ಸಿಸ್ಟೆನ್ಸಿ ಗೆ ನೀವು ಮಾಡಬೇಕು। ಈಗ ನಾವು ಇದಕ್ಕೆ ಕಲರ್ ನ ಆಡ್ ಮಾಡೋಣ।
ಕಮೆಂಟಲ್ಲಿ ಕೇಳಿದ್ರು ಕಲರ್ ಹಾಕ್ಬೋದಾ ಫುಡ್ ಕಲರ್ ಈಸಿಯಾಗಿ ಸಿಗುತ್ತೆ ಅದನ್ನ ನೀವು ಹಾಕೋಬಹುದು ಒಂದು ಡ್ರಾಪ್ ಅಷ್ಟೇ ಹಾಕಿದ್ರೆ ಸಾಕು ಕಲರ್ ಎಲ್ಲ ಪೂರ್ತಿ ಚೇಂಜ್ ಆಗುತ್ತೆ ಇಲ್ಲಿ ನಾನು ರೋಸ್ ಕಲರ್ನ ಯೂಸ್ ಮಾಡಿದ್ದೀನಿ ಒಂದು ಡ್ರಾಪ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ವಿಸ್ಕ್ ಮಾಡಬೇಕಾಗುತ್ತೆ ಚೆನ್ನಾಗಿ ವಿಸ್ಕ್ ಮಾಡಿ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಡಬಹುದು ಹೀಟೆಡ್ ಕಂಟೇನರ್ ಅಲ್ಲಿ ಹಾಕಿ ಇಡಬೇಕು ಚೆನ್ನಾಗಿ ವಿಸ್ಕ್ ಮಾಡಬೇಕು ಅನಂತರ ಇದನ್ನ ಡೆಕೋರೇಟ್ ಮಾಡಿ केक मेल हच्चोदक्के कप केक मेले एल्लदर मेले तुम्बने चेन्नागिरुत्ते डिसैन सह माडबहुदु नेक्स्ट वीडियोगळल्ली याव रीति डिसैन माडोदु अथवा मिक्सर जार अल्ली याव रीति माडबहुदु क्रीम ना अन्नोदन्न इन्नोंदु वीडियोदल्ली तोरिस्तीनि तुप्पने अल्ल बेरे वस्तुन बळसिकोंडु याव रीति क्रीम माडोदु अन्नोदन्न तोरिस्तीनि ईग इदु रेडी आगिदे ना फर्स्ट ग्लासिगे हाकिट्द्वल कवर अदे विपिंग क्रीम हाकोता केक मेल हाकुंत क्रीम हाँता हाकदे रीति कई तक नोड़ के बर स्वल्प प्रेसमी तुम चना डिसन बरते केक मेल रीति डिसन नोड़े तुम चेन नानु बउल डिसन तोर्ती नोडियो निम्हे इष्ट दयवू लाइक निम् फ्रेंड्स अंड फैमिली जो वीडियो शेर मरीबे लाइक माड़ी मत्ते कमेंट माड़ी निम्गे याव तर वीडियो बेकु अन्नोदन्न कमेंट माड़ी मत्तष्टु सिंपल ईजी रेसिपी गोस्कर रजनी अडिगे चानल ना लाइक माड़ी शेर माड़ी सब्सक्राइब माड़ी थैंक्स फॉर वाचिंग।